ಕುತ್ಕೊಳ್ರಿ ಕುತ್ಕೊಳ್ರಿ ಕುತ್ಕೊಳ್ರಿ. ರೇ ಸ್ವಾಮಿ, ಇಲ್ಲಿ ತೋರಿಸಿ, ಫೇಸ್ ಕಟ್ ತೋರಿಸಿ. ನೀವು ಕೂತಿರೋದು ಮದುವೆ ಮಂಟಪದಲ್ಲಿ, ಬೇಬಿ ಸೀಟಿಂಗ್ ಅಲ್ಲ. 5 ನಿಮಿಷಕ್ಕೂ ಪುಸ್ತಕ ಪುಸ್ತಕ ಎದ್ದೋಗ್ತಾ ಇರ್ತೀರಲ್ರಿ. ನಿಮಗೇನು ಬೇಕೋ ಕೇಳಿ, ಎಲ್ಲ ಇಲ್ಲಿಗೆ ಬರುತ್ತೆ. ಅದು ಇಲ್ಲಿಗೆ ಬರೋ ಹಾಗಿಲ್ಲ, ನೀವು ಇಲ್ಲಿಂದ ಹೊರಡೋ ಹಾಗಿಲ್ಲ. ಏನಿದು, ಇದೇ ಸಮಯದಲ್ಲಿ ನನ್ನ ಮಂತ್ರ ಶಕ್ತಿ ನನ್ನ ಕೈ ಕೊಡ್ತಿದ್ಯಲ್ಲ. ಇವ್ನು ಹೇಳಿತಾ ಇರೋದ್ರಿಂದ ನನ್ನ ಏಕಾಗ್ರತೆ ನನ್ನ ಮನಸ್ಸಿಂದ ದೂರ ಆಗ್ತಾ ಇದೆ. ಪುರೋಹಿತ್ರೆ, ಮಂತ್ರ ಶುರು ಮಾಡಿ, ಕೆಲಸ ಶುರು ಮಾಡೋಣ. ತಗೊಳ ತಾಳಿಲ್ಲ ಕೈಗೆ, ಕಟ್ಟುವ ತಾಳಿ ಅವಳಿಗೆ. ತಗೊಳು ತಗೊಳೋ ತಾಳಿನ, ಕಟ್ಟುವಳಿಗೆ. ಇಬ್ಬರು ಪೂಜಾರಪ್ಪನವ್ರ ಜೋಡಿ ವಾಲಗದಲ್ಲಿ ಇದು ಅಮೃತ ಘಳಿಗೆನಲ್ಲಿ ಮುಹೂರ್ತ ಇಟ್ಬಿಟ್ಟಿದೀವಿ ಅಂತ ಒದರ್ತಾ ಇದ್ರಲ್ಲ, ಮಣ್ಣಂಗ್ ಗಟ್ಟಿ ಯಾವ್ದ ರಾವಣ ಮುಹೂರ್ತದಲ್ಲೋ ಕೀಚಕ ಮುಹೂರ್ತದಲ್ಲೋ ಇಟ್ಬಿಟ್ಟಿದೀರಿ ಅಂತ ಕಾಣಿಸುತ್ತೆ. ರೀ ದಾಳಿ ಸ್ವಾಮಿಗಳೇ, ಉಳಿದುಟ್ಟೈನವ್ರೇ, ಈಗ ಏನು ನೀವು ಸಂಸ್ಕೃತದಲ್ಲಿ ಮದುವೆ ಮಂತ್ರ ಹೇಳೋದಕ್ ಶುರು ಮಾಡ್ತೀರೋ, ಇಲ್ಲ ಸಂಸ್ಕೃತದಲ್ಲಿ ನನ್ನ ಮಂತ್ರ ನಾನೇ ಶುರು ಮಾಡ್ಲು? ಹೇಯ್, ಏನ್ ನೋಡ್ತಾ ಇದೆಯಾ, ತಗೊಳ್ಳೋ ತಾಳಿನ. ಒಂದ್ 5 ನಿಮಿಷ ಇರೀರ, ನನ್ನ ಮಾತು ಕೇಳಿ. ಮತ್ತೆ 5 ನಿಮಿಷ? ಅಯ್ಯೋ ಕರ್ಮವೇ, ಮದುವೆ ಮಂಟಪದಲ್ಲಿ ಹುಡುಗ ಕೈ ಕೊಟ್ಟು ಹೋಗಿರೋದು ನೋಡಿದೀನಿ, ಹುಡುಗಿಂದಾಗಿ ಮದುವೆ ನಿಂತಿರೋದು ನೋಡಿದೀನಿ, ಆದ್ರೆ ಒಬ್ಬ ಪೂಜಾರಪ್ಪನಿಂದಾಗಿ ಮದುವೆ ಮನೆಯಲ್ಲಿ ವಿಘ್ನ ಆಗ್ತಿರೋದನ್ನ ನೋಡ್ತಾ ಇರೋದು ಇದೇ ಮೊದಲು, ಇದೇ ಕಡೆ. ನೋಡಿ, ನಾನೇನ್ ಮಾಡಿದ್ರು ಒಳ್ಳೇದಕ್ಕಾಗಿ, ನೀವು ಸ್ವಲ್ಪ ತಡೀರಿ. ತಡಿಯೋಲ್ಲ, ನೀವು ಮಂತ್ರ ಹೇಳೋದನ್ನ ನಿಲ್ಸದ ಮಾತ್ರಕ್ಕೆ ಮದುವೆ ನಿಲ್ಲೋಲ್ಲ. ರೇ ಪುಳಿದುಟ್ಟೈನವ್ರೆ, ನೀವು ಶುರು ಮಾಡಿ ಮಂತ್ರ, ನಾನು ಹೇಳ್ಕೊಡ್ತೀನಿ, ಶುರು ಮಾಡ್ರಿ. ಮಾಂಗಲ್ಯಂ ತಂತು ನಾನೇನ ಕಟ್ಟಿ ತಾಳಿ, ಮಾಂಗಲ್ಯಂ ತಂತು ನಾನೇನ ಮಮ ಜೀವನ. ಬೇಡ ರಾಮ್, ನನ್ನ ಮಾತು ಕೇಳು. ಬೇಡ, ಕಟ ಕಟ ತಾಳಿ, ಬೇಡ ಕಟ, ನಾನು ಹೇಳ್ತಾ ಇದ್ದೀನಿ, ಬೇಡ. ಸುಮ್ಮನಿರಿ ನೀವು, ಕಟ ಕಟ ತಾಳಿನ. ಏನಾಗ್ತದೆ ಇಲ್ಲಿ, ನನ್ನ ಕೈನ ಇಷ್ಟು ಬಲವಾಗಿ ಹಿಡ್ಕೋತಾ ಇದನ್ನಲ್ಲ ಇವನು, ಎಲ್ರು ಮುಂದೆ ನಾನು ಹೋದ್ರೆ ನಾಟಕ ಬಯಲಾಗೋಗುತ್ತೆ. ಯಾವ ಕಾರಣಕ್ಕೂ ನನ್ನ ಮಂತ್ರ ಬೇರೆ ಉಪಯೋಗಕ್ಕೆ ಬರ್ತಾ ಇಲ್ಲ, ಏನ್ ಮಾಡ್ಲಿ ನಾನೀಗ? ವಿರಾಟ್ ಬಿಡಿ ನಾನು. ರೇ ಬನ್ರಿ, ಸುಮ್ನೆ ಇಳಿರಿ ಕೆಳಗೆ. ಯಾಕೆ ಇಳಿತಿದ್ದೀರಾ? ಬನ್ರಿ ಅಂದ್ರೆ. ಅಯ್ಯೋ, ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ. ಸರಿ.
ಹೋದ್ರಿ. ಈ ಆಟಕ್ಕೆ ಇದು ಅಂತ್ಯ ಅಲ್ಲ. ನನ್ನ ಎಲ್ಲಾ ದಾರಿಗಳಿಗೂ ನೀನು ಮುಳ್ಳಾಗಿ ಅಡ್ಡ ಬರ್ತಾ ಇದ್ಯಾ. ಇದ್ರ ಪರಿಣಾಮಕ್ಕೆ ನಿನಗೆ ಸರಿಯಾದ ಉತ್ತರ ಕೊಟ್ಟೆ ಕೊಡ್ತೀನಿ, ನೋಡ್ತಾ ಇರು. ಯಾರಪ್ಪ ಇವಳು? ಗೊತ್ತಿಲ್ಲ ಅಂಕಲ್. ಅಯ್ಯೋ, ಗೊತ್ತಿಲ್ಲ ಅಂದ್ರೆ ಹೇಗೆ? ಇವಳು ಯಾರು, ಎಲ್ಲಿಂದ ಬಂದ್ಲು, ಯಾಕೆ ಬಂದ್ಲು, ಇದೆಲ್ಲ ಎಲ್ಲರಿಗೂ ಗೊತ್ತಾಗಬೇಕು ತಾನೆ? ಅಲ್ಲ, ನಮ್ಮ ಮನೆ ಮರ್ಯಾದೆ ಬಗ್ಗೆ ಪ್ರಶ್ನೆ ಮಾಡೋರು ತುಂಬಾ ಜನ ಇದಾರಪ್ಪ, ಉತ್ತರ ಕೊಡಬೇಕಾಗತ್ತೆ. ಅಲ್ಲಪ್ಪ, ಈ ರಾಣಿ ಮಹಾರಾಣಿ ಎಲ್ಲ ಗೊತ್ತಿತ್ತು. ಇದೇನಿದು ಜನನಿ ಅಂಡ್ ಜನನಿ, ಇವರಿಬ್ಬರಲ್ಲಿ ಒರಿಜಿನಲ್ ಯಾರು? ವಿರಾಟ್, ಯಾರೋ ಇವಳು, ಇವಳೆಲ್ಲಿ ಸಿಕ್ಕದ್ಲು ನಿನ್ಗೆ? ವಿರಾಟ್, ಈ ಸಲ ನನಗೆ ಮೋಸ ಮಾಡೋದಕ್ಕೆ ಏನ್ ಪ್ಲಾನ್ ಮಾಡ್ತಿದ್ಯಾ? ಯಾಕೆ ನನ್ ಮೇಲೆ ಇಷ್ಟೊಂದು ದ್ವೇಷ ನಿನ್ಗೆ? ನಾನೇನ್ ಮಾಡಿದ್ದೆ ನಿನ್ಗೆ? ಯಾಕೆ ನನ್ನ ಜೀವನ ಜೊತೆ ಆಟಾಡ್ತಿದ್ಯಾ? ಆಟಾಡ್ತಿರೋದು ವಿರಾಟ್ ಅಲ್ಲ ರಾಮ್, ಈ ಜನನಿ ರೂಪದಲ್ಲಿರೋ ಹುಡುಗಿ. ಹೌದು ರಾಮ್, ಇಷ್ಟು ದಿನ ಯಾರಿಗೂ ಗೊತ್ತಿಲ್ಲದೆ ಇರೋ ಸತ್ಯ ಇವತ್ ಹೊರಗಡೆ ಬರೋ ಟೈಮ್ ಬಂದಿದೆ. ಎಲ್ಲ ಗೊಂದಲಮಯ ಆಗ್ತಾ ಇದೆ. ಇಲ್ಲಿ ಯಾರಿಗೋ ಗೊತ್ತಿರೋ ಸತ್ಯ ಇತ್ತು ಅಂದ್ರೆ ಏನರ್ಥ? ಇದು ಏನೋ ಒಂದ್ ಸತ್ಯ ಇತ್ತು, ಯಾರಿಗೋ ಗೊತ್ತಿತ್ತು ಅಂತ ತಾನೇ ಅರ್ಥ? ಗೊತ್ತಿತ್ತು ಅಂಕಲ್. ಗೊತ್ತಿತ್ತ? ಮತ್ ಯಾಕೆ ಯಾರಿಗೂ ಏನು ಹೇಳಲೇ ಇಲ್ಲ? ಹೇಳೋ ಪ್ರಯತ್ನ ಮಾಡಿದ್ವಿ, ಯಾರು ನಂಬೋ ಸ್ಥಿತಿಲಿ ಇರ್ಲಿಲ್ಲ ಸರ್. ಅದಕ್ಕೆ ಆಧಾರದ ಸಮೇತ ನಿರೂಪಿಸೋದಕ್ಕೆ ನಾವೆಲ್ರು ಕಾಯ್ತಾ ಇದ್ವಿ. ಈಗ್ಲಾದ್ರೂ ಆ ಸತ್ಯ ಏನು ಅನ್ನೋದನ್ನ ಹೇಳಮ್ಮ. ಹೇಳ್ತೀನಿ ಅಂಕಲ್, ಇಷ್ಟಕ್ಕೂ ಇವಳು ಯಾರು ಏನು ಅನ್ನೋದನ್ನ ಆಮೇಲೆ ಯೋಚನೆ ಮಾಡೋಣ. ಆದ್ರೆ ಇವಳು ಉದ್ದೇಶ ಏನು ಅನ್ನೋದನ್ನ ನಾನು ನಿಮ್ಗೆಲ್ಲ ಮೊದ್ಲು ಹೇಳ್ತೀನಿ. ರಾಮ್, ನಿಮಗ್ ಅನ್ಸಿರ್ಬೇಕಲ್ವಾ ಜನನಿ ಒಂದೊಂದ್ಸಲ ಒಂದೊಂದ್ ತರ ಇರ್ತಾಳೆ ಅಂತ? ಇವಳು ನನಗ್ ಅರ್ಥನೆ ಆಗ್ತಿಲ್ಲ ಅಂತ ಎಲ್ಲ. ಅದಕ್ಕೆಲ್ಲ ಕಾರಣ ಇವಳೆ. ಜನನಿ ಎಲ್ಲೆಲ್ಲಿರಲ್ವೋ ಅಲ್ಲಿ ಜನನಿ ರೂಪದಲ್ಲಿ ಇವಳಿರ್ತಿದ್ಲು. ಯಾಕೆ? ಕಾರಣನ ಅವಳ ಬಾಯಿಂದಾನೆ ಕೇಳ್ಬೇಕು ರಾಮ್. ಆದ್ರೆ ಒಂದಂತೂ ಸತ್ಯ, ಜನನಿ ರೂಪದಲ್ಲಿ ನಿಮ್ ಹತ್ರ ಬಂದಿದ್ದು, ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ದು, ಮದ್ವೆ ಆಗ್ಬೇಕು ಅಂತ ಹಠ ಮಾಡಿದ್ದು ನಮ್ಮ ಜನನಿ ಅಲ್ಲ, ಜನನಿ ರೂಪದಲ್ಲಿರೋ ಇವಳು. ನೋ, ನಾನ್ ನಂಬಲ್ಲ. ನಾನು ಜನನಿ ಅವರು ಏನೋ ನಿನ್ನೆ ಮೊನ್ನೆಯಿಂದ ಪ್ರೀತಿಸ್ತಾ ಇಲ್ಲ, ತುಂಬಾ ದಿನಗಳ ಹಿಂದೆಯಿಂದಾನೆ ಪ್ರೀತಿಸ್ತಾ ಇದ್ದೀವಿ. ಒಬ್ರಿಗೊಬ್ರು ಮನ್ಸ್ ಕೊಟ್ಟಿದೀವಿ, ಮಾತುಗಳನ್ನ ಕೊಟ್ಟಿದೀವಿ. ಅಲ್ಲೇ ಇವಳು ನಿಮ್ಮನ್ನ ಎನ್ಕ್ಯಾಶ್ ಮಾಡ್ಕೊಂಡಿರೋದು ರಾಮ್. ಪ್ರೀತಿಸಿರೋದು, ಮಾತು ಕೊಟ್ಟಿರೋದು ನಮ್ ಜನನಿ ಅಲ್ಲ, ಅದು ಇವಳು. ನಾನ್ ನಂಬಲ್ಲ ದೇವಸೇನ ಅವ್ರೆ. ಜನನಿ ಅವ್ರೆ, ಸತ್ಯ ಹೇಳಿ, ನೀವು ನನ್ನನ್ನ ಪ್ರೀತಿಸ್ತಾ ಇಲ್ವಾ? ನೀವು ನನ್ನ ಜೊತೆ ಸುತ್ತಾಡಿದ್ರಿ ತಾನೆ? ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ರಿ, ನೀವು ನಮ್ಮ ಮನೆಗೂ ಬಂದಿದ್ದೀರಿ ತಾನೆ? ಇಲ್ಲ ರಾಮ್, ಇಲ್ಲ, ನಾನು ಯಾವತ್ತೂ ನಿಮ್ಮನ್ನ ಪ್ರೀತಿಸೇ ಇಲ್ಲ.
ನಿಮಗೆ ಮೋಸ ಮಾಡೋ ಉದ್ದೇಶ ನಮ್ ಯಾರಿಗೂ ಇಲ್ಲ ರಾಮ್. ಆದ್ರೆ ನಿಮ್ ಬಾಳಲ್ಲಿ ಆಟ ಆಡಿ ಅದಕ್ಕೆ ನಮ್ ಜನನಿ ಹೆಸರಿಟ್ರಲ್ಲ, ಅದು ನಮಗ್ ನೋವಾಗಿರೋದು. ಇಲ್ಲೇನ್ ನಡೀತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಜೀವನದಲ್ಲಿ ಯಾಕೆ ಹೀಗ ಆಗ್ತಾ ಇದೆ? ನನಗೆ ತೊಂದರೆ ಕೊಟ್ರೆ ಯಾರಿಗೆ ಸಂತೋಷ ಸಿಗುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದನ್ನ ಇವಳೇ ಹೇಳ್ಬೇಕು. ಅಲ್ಲಮ್ಮ, ಸಂತೋಷವಾಗಿ ನಿಶ್ಚಿತಾರ್ಥ ಎಲ್ಲ ಮಾಡ್ಕೊಂಡಿಲ್ಲ, ಅದಕ್ಕೇನು ಹೇಳ್ಬೇಕು ನಾವು? ಕ್ಷಮಿಸಿ ಸರ್, ನಿಶ್ಚಿತಾರ್ಥ ಮಾಡ್ಕೊಂಡಿರೋದು ನಮ್ ಜನನಿ ಅಲ್ಲ, ಅದು ಇವಳು. ಹೌದು ಅಂಕಲ್, ನನಗ್ ಗೊತ್ತಿಲ್ಲದೆ ನನ್ನ ನಿಶ್ಚಿತಾರ್ಥ ಆಗಿದೆ ಅಂತ ನನಗ್ ಗೊತ್ತಾಯ್ತು. ಆಗ ನಾನು ಒದ್ದಾಡಿದ್ದು ಸ್ವಲ್ಪ ಅಲ್ಲ, ಹಗಲು ರಾತ್ರಿ ಕೊರಗಿದ್ದೀನಿ, ಗೋಳಾಡಿದ್ದೀನಿ, ನನ್ನನ್ನು ನಾನೇ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೋರಾಟನೇ ಮಾಡಿದ್ದೀನಿ. ಇದನ್ನ ನಾನು ಎಲ್ಲರ ಹತ್ರನೂ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ, ಆದ್ರೆ ಆಗ ನನ್ನ ಯಾರು ನಂಬಲೇ ಇಲ್ಲ. ನಂಬಲ್ಲ. ಇದನ್ನ ನೀನ್ ಬೇಕು ಅಂತ ಆಡ್ತಿರೋಂತಹ ಮಾತುಗಳು. ಅವತ್ತು ನೀನೇ ರಾಮ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು ಜನನಿ. ಇಲ್ಲ ಇಲ್ಲ ಇಲ್ಲ, ಅದು ನಾನಲ್ಲ. ಇವತ್ತು ನಿನ್ ಬಾಯಲ್ ಬಂದಿದ್ ಮಾತೆ ಅವತ್ತು ವಿರಾಟ್ ಬಾಯ್ಲು ಬಂದಿತ್ತು. ಆದ್ರೆ ಸತ್ಯನ ನಿರೂಪಿಸೋದಕ್ಕೆ ನಾನು ತುಂಬಾನೇ ಪ್ರಯತ್ನ ಪಟ್ಟಿದ್ದೀನಿ. ಆ ಸತ್ಯನ ಜನನಿ ಅವರು ಪ್ರೂವ್ ಮಾಡಲೇ ಇಲ್ಲ. ಜನನಿ ಅವ್ರನ್ನ ಸಿಗಾಕ್ಸ್ಬೇಕು ಅನ್ನೋ ಆತರದಲ್ಲಿ ಈ ಜನನಿ ನನ್ ಕೈನಲ್ಲಿ ಸಿಗಾಕೊಂಡ್ಳು. ಆಗ್ಲೇ ನನಗೂ ಸತ್ಯ ಗೊತ್ತಾಗಿದ್ದು. ಅವತ್ತಿಂದ ಇವತ್ತವರೆಗೂ ಈ ಸಮಯಕ್ಕೆ ಅಂತಾನೆ ಕಾಯ್ತಾ ಇದ್ವಿ. ಅಂದ್ರೆ ಇಲ್ಲಿ ಇನ್ನೊಬ್ಳು ಜನನಿ ಇದ್ದಾಳೆ ಅನ್ನೋ ವಿಷಯ ನಿಮಗೆ ಎಲ್ಲರಿಗಿಂತ ಮೊದಲಿಂದಾನೆ ಗೊತ್ತಿತ್ತು ಅನ್ನಿ? ಹೌದು. ಜನನಿ, ನನಗೆ ಯಾಕಮ್ಮ ಒಂದು ಮಾತು ಹೇಳಲಿಲ್ಲ ಹೀಗ ಆಗ್ತಾ ಇದೆ ಅಂತ? ನಿಂಗಿಷ್ಟೆಲ್ಲ ನೋವು ಆಗ್ತಾ ಇದ್ರು ನನಗೊಂದೂ ಮಾತು ಹೇಳದೆ ಈ ನೋವನ್ನೆಲ್ಲ ಹೇಗಮ್ಮ ಸಹಿಸ್ಕೊಂಡೆ? ಹೇಗ್ ಸಹಿಸ್ಕೊಂಡೆ? ನಾನ್ ಏನ್ ಮಾಡ್ಲಿ ಅಂಕಲ್? ನಾನ್ ನಿಮ್ ಹತ್ರ ಬಂದು ರಾಮ್ ಜೊತೆ ನನಗೆ ಎಂಗೇಜ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಕೇಳೋ ಸ್ಥಿತಿನಲ್ಲೇ ಇರ್ಲಿಲ್ಲ. ಮದ್ವೆನ ರಾಮ್ ಜೊತೆ ಬೇಡ ಅಂತ ಹೇಳೋ ಮನ್ಸು ನನಗಿರ್ಲಿಲ್ಲ. ಯಾಕೆ ಅಂದ್ರೆ ನೀವು ಮರ್ಯಾದೆಗೆ ಹೆದರೋರು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಷ್ಟೇ ಅಲ್ಲ ಅಂಕಲ್, ಈ ಸತ್ಯನ ನಮ್ಗೆಲ್ಲ ಗೊತ್ತಾಗೋಷ್ಟರಲ್ಲಿ ನೀವ್ ಇಡೀ ಊರಿಗೆ ಲಗ್ನ ಪತ್ರಿಕೆನ ಹಂಚಿದ್ರಿ. ಮದ್ವೆ ಅನ್ನೋದು ನನಗ್ ಮಾತ್ರ ಜೀವನ ಅಲ್ಲ, ನಿಮಗೂ ಅದೇ ಜೀವನ ಅನ್ನೋದು ನನಗ್ ಗೊತ್ತು ಅಂಕಲ್. ಅದನ್ನ ಹಾಳು ಮಾಡಿ ನಿಮ್ ಮರ್ಯಾದೆನ ಬೀದಿ ಪಾಲ್ ಮಾಡೋದಕ್ಕೆ ನನಗಿಷ್ಟ ಇರ್ಲಿಲ್ಲ ಅಂಕಲ್. ಸರಿ, ಈ ಕೆಲ್ಸನ ಇವಳ ಯಾಕೆ ಮಾಡಿದ್ಲು? ಜನನಿ ಜೀವನ ಹಾಳು ಮಾಡೋದ್ರಿಂದ ಇವಳಿಗೇನ್ ಪ್ರಯೋಜನ? ಆ ಸತ್ಯನ ನಾನು ನೀನ್ ಸತ್ಯ ಹೇಳಿದ್ರೆ ಸಾಕು, ಸಾಯ್ತಾರೆ. ಆ ಸತ್ಯನ ನಾನ್ ಹೇಳಕ್ಕಾಗಲ್ಲ. ಇವಳು ಇಲ್ಲೇ ಇದ್ದಾಳಲ್ಲ, ಇವಳಿಂದಾನೆ ಬಾಯಿ ಬಿಡಿಸಿ ಎಲ್ಲ ಗೊತ್ತಾಗತ್ತೆ. ಹೇಳಮ್ಮ ಮಹತಾಯಿ, ನಿನ್ ಉದ್ದೇಶ ಏನಿದೆ ಅದನ್ನಾದ್ರೂ ಹೇಳ್ಬಿಡು. ನೋಡಮ್ಮ, ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನೋಡೋದಕ್ಕೆ ನನ್ನ ಮಗಳ ತರಾನೇ ಕಾಣ್ತಾ ಇದೀಯ. ಆದ ಕಾರಣ ನನ್ನ ಮಗಳು ಅನ್ಕೊಂಡೇ ಕೇಳ್ತಾ ಇದ್ದೀನಿ. ಯಾರಮ್ಮ ನೀನು? ಯಾಕೆ ಹೀಗೆಲ್ಲ ನಾಟಕ ಮಾಡ್ತಾ ಇದೀಯಾ? ನಮ್ ಒಳ್ಳೆ ಮಾತು ಇವಳಿಗೆ ಅರ್ಥ ಆಗಲ್ಲ ಅನ್ಸುತ್ತೆ. ಇಲ್ಲೆಲ್ಲೋ ಶರ್ಮಾ ಮೇಡಮ್ ಇರ್ಬೇಕಲ್ವಾ? ಅವ್ರು
ಇವ್ರಿದ್ದಿದ್ರೆ ಸರಿಯಾಗಿ ಬಾಯ್ ಬಿಡ್ಸಿರೋರು. ಇಲ್ದೇ ಇರೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡೋದು? ಮೊದಲು ಸತ್ಯ ಹೇಳೋದಕ್ಕೆ ಹೇಳಿ ಇವಳಿಗೆ. ಹೇಳಿ ಜನನಿಯವರೇ, ಎಲ್ರೂ ಕೇಳ್ತಿದ್ದಾರಲ್ಲ, ಸತ್ಯ ಏನು ಅಂತ ಹೇಳಿ. ಯಾರ್ ನೀನು? ನಿನ್ ಉದ್ದೇಶ ಏನು ಹೇಳಮ್ಮ? ನಾವೆಲ್ರು ಕೇಳ್ತಾ ಇದೀವಲ್ಲ, ನಿನ್ ಉದ್ದೇಶ ಏನು ಹೇಳು. ನಮಗ್ ನೀನು ಮೋಸ ಮಾಡೋದ್ರಿಂದ ನಿನಗಾಗೋ ಲಾಭ ಆದ್ರೂ ಏನು ಅದನ್ನಾದ್ರೂ ಹೇಳ್ಬಿಡು. ಈ ಶರ್ಭ ಯಾಕ್ ತನ್ನ ಸ್ವರೂಪವನ್ನು ಬದಲಾಯಿಸಿಕೊಳ್ಳಿಲ್ಲ? ಯಾಕ ಆ ಸಾಮಾನ್ಯ ಮನುಷ್ಯನ ಕೈಲಿ ಸಿಕ್ಕಿ ಎರೆಹುಳು ಆಗಿ ನಿಂತಿದ್ಲು? 17 ವರ್ಷ 17 ವರ್ಷ ದೀರ್ಘ ತಪಸ್ಸಿನಿಂದ ಶರ್ಭಾಗೆ ಇಚ್ಛಾರೂಪಿಣಿ ಆಗೋ ಶಕ್ತಿ ಕೊಟ್ಟಿದ್ದೆ, ಅದು ಯಾಕ್ ಪ್ರಯೋಗ ಆಗ್ಲಿಲ್ಲ? ನನ್ನ ರಕ್ತಾಕ್ಷಿ ಸಹಾಯದಿಂದ 30 ನಿಮಿಷ ಅವಳು ತನ್ನ ರೂಪನ ಬದಲಾಯಿಸಿಕೊಳ್ಳದಿರೋ ಹಾಗೆ ನಾ ಮಾಡ್ತೀನಿ. ನಂಬೋದ್ರಿ, ಶರ್ಭಾ ಕೊಟ್ಟಿರೋ ಶಕ್ತಿಗೆ ಆ ರಕ್ತಾಕ್ಷಿಯಿಂದ ಅಷ್ಟ ದಿಗ್ಬಂಧನ ಆಗ್ಸಿದ್ದೆ ಅಲ್ವಾ? ಆಡು ಆಡು, ಅದೇನ್ ಆಟ ಆಡ್ತೀಯೋ ಆಡು, ಎಲ್ಲದಕ್ಕೂ ಕೊನೆ ಅಂತ್ಯ, ನಾನ್ ಆಡ್ತೀನಿ. ಯಾರಮ್ಮ ನೀನು? ಆಗಿಂದ ಕೇಳ್ತಾ ಇದೀವಿ, ನೀನು ಒಂದು ಮಾತು ಆಡ್ತಾ ಇಲ್ಲ. ಮಾತಾಡಮ್ಮ ಮಾತಾಡು, ನೀನೇನು ಮೂಗಿನ? ಮಾತಾಡು ಒಂದೇ. ಒಳ್ಳೆ ಮಾತಲ್ಲಿ ಕೇಳ್ತಿದೀವಿ, ಹೇಳ್ಬಿಡು. ಇಲ್ದೆ ಹೋದ್ರೆ ಇದ್ರ ಪರಿಣಾಮ ನೆಟ್ಟಗಿರಲ್ಲ. ಯಾಕ್ ನೀನು ನನ್ನ ಮಗನ ಜೀವನ ಜೊತೆಗೆ ಆಟ ಆಡದೆ? ಕೇಳ್ತಿದಾರಲ್ಲ, ಹೇಳಿ ಮೇಡಮ್. ಇಲ್ಲಿರೋರೆಲ್ಲ ಒಳ್ಳೆಯವರು, ನಿನ್ನ ಕ್ಷಮಿಸಿದ್ರು ಕ್ಷಮಿಸಬಹುದು. ಹೇಳಿ ಮೇಡಮ್. ಎಲ್ರೂ ಕೇಳ್ತಿದಾರಲ್ಲ, ನಮ್ ಎಲ್ರಿಗೂ ಗೊತ್ತಾಗ್ಬೇಕು ನೀವ್ ಯಾರು ಅಂತ. ಹೇಳಿ. ಇಲ್ಲಿರೋರೆಲ್ಲ ಒಳ್ಳೆಯವರು, ನಿನ್ನ ಕ್ಷಮಿಸಿದ್ರು ಕ್ಷಮಿಸಬಹುದು. ಹೇಳಿ ಮೇಡಮ್. ಎಲ್ರು ಕೇಳ್ತಿದಾರಲ್ಲ, ನಮ್ ಎಲ್ರಿಗೂ ಗೊತ್ತಾಗ್ಬೇಕು ನೀವ್ ಯಾರು ಅಂತ. ಹೇಳಿ. ಹಾ 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 ಹಾ